ಮುರಿದು ಬಿದ್ದ ಮನೆ, ವಾಸಿಸಲು ಮನೆಯಿಲ್ಲ, ಅನಾಥವಾದ ಬಡ ಕುಟುಂಬ ಎಂಬ ಸುದ್ದಿಗೆ ಅನುಮೋದನೆ ದೊರೆತ ತಕ್ಷಣ ಮನೆ ಕೊಡಿಸುವುದಾಗಿ ಭರವಸೆ. ಹೌದು, ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಾಳಗೂರು ಗ್ರಾಮದವರ ಮನೆ ಗೋಡೆ ಹಾಗೂ ಮೇಲ್ಛಾವಣೆ ಕುಸಿದು ಬಿದ್ದಿದೆ. ಈ ಮನೆಯಲ್ಲಿ ತಾಯಿ ನಂಜಮ್ಮ, ಮಗಳು ಮಂಜಮ್ಮ, ಮೊಮ್ಮಗ ಗಗನ್ ಇರುವ ಈ ಮನೆಯಲ್ಲಿ ದುಡಿಯುವ ಮಕ್ಕಳಿಲ್ಲ. ಈ ಕುಟುಂಬಕ್ಕೆ ಆಸರಿಯಾಗುವವರು ಯಾರೂ ಇಲ್ಲದಂತಾಗಿದೆ. ಉಳ್ಳವರಿಗೆ ಮನೆ ನೀಡುವ ಸರ್ಕಾರ ಬಡವರ ಪಾಲಿಗೆ ಕಣ್ಣಿಗೆ ತಣ್ಣೀರು ಎರಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಮ್ಮ ಜೆಬಿಎಂ ಟಿವಿ ವರದಿ ಪ್ರಸಾರ ಮಾಡಿತ್ತು. ಈ ವರದಿಗೆ ಪ್ರತಿಕ್ರಿಯೆ ನೀಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ವಿನೋದ್ ಅವರು ಹಾಗೂ ಮಾಳಗೂರು ಗ್ರಾಮದ ಮುಖಂಡ ಜಗದೀಶ್ ಮಾತನಾಡಿ, ಮಂಜಮ್ಮ ಹಾಗೂ ನಂಜಮ್ಮ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದು, ಇವರಿಗೆ ಬಸವ ವಸತಿ ಯೋಜನೆಯಡಿಯಲ್ಲಿ 2018-19 ಸಾಲಿನಲ್ಲಿ ಫಲಾನುಭವಿಗಳಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದ್ದು ಅನುಮೋದನೆ ದೊರೆತ ತಕ್ಷಣ ಅವರಿಗೆ ತಲುಪಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಆದರೆ ಆ ಪಟ್ಟಿಯಲ್ಲಿ ಕೆಲವರು ಹಣವಂತರು ಸಹ ಇದ್ದಾರೆ ಮತ್ತು ಉಳ್ಳವರು ಇದ್ದಾರೆ. ನಿಜವಾಗಿಯೂ ಬಡವರು ಯಾರು, ಹಣವಂತರು ಯಾರು ಎಂಬ ಸತ್ಯವನ್ನು ಮರೆಮಾಚುವ ಕೆಲಸವನ್ನು ಸ್ಥಳೀಯ ಅಧಿಕಾರಿಗಳ ವರ್ಗ ಮಾಡುತ್ತಿದೆಯೇ ಅಥವಾ ಸರ್ಕಾರದ ವಸತಿ ಯೋಜನೆಯಡಿಯಲ್ಲಿ ಬಡವರಿಗೆ ಸಿಗುವ ಮನೆಯೂ ಕೂಡ ಸಿಗುತ್ತಿಲ್ಲದಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಹೇಳಿ, ನಿಮ್ಮ ಮಾಧ್ಯಮದವ್ರ ಮೂಲಕ ನಾವು ಮೇಲ್ಮಟ್ಟದವ್ರಿಗೆ ಹೋಗ್ಲಿ ಈ ವಿಚಾರ ಅಂತೇಳಿ ಹೇಳ್ತಾ ನಾನು ಎರಡು ಮಾತು. ಅವರಿಗೆ ಮನೆ ಬಿದ್ದೋಗಿರೋದಕ್ಕೆ ಸರ್ಕಾರಕ್ಕೆ ಅದನ್ನು ಮಂಜೂರಾತಿಗೆ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಸರ್ಕಾರದವ್ರ ಮಂಜೂರಾತಿ ಆದ ತಕ್ಷಣವೇ ಅವ್ರದಿಗೆ ಮನೆ ಗ್ರ್ಯಾಂಟ್ ಆಗುತ್ತೆ. ಅವ್ರ ಮನೆ ಮಂಜೂರಾಗ್ತಿದ್ದಂಗೆ ಅವ್ರಿಗೆ ಹಣ ಬಿಡುಗಡೆ ಆಗುತ್ತೆ, ಅವ್ರು ಮಾಡ್ಕೋಬೋದು. ಆದ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೇ ಆ ಪಂಚಾಯತಿ ರೆಜ್ಯುಲೇಷನ್ನಲ್ಲಿ ಅವರ ಮಂಜಮ್ಮ ಸೋಮೇಗೌಡ ಅನ್ನೋದನ್ನು ಮೂರನೇ ಫಲಾನುಭವಿಯಾಗಿ ಆಯ್ಕೆ ಮಾಡಿದೆ. 20 ಜನರಲ್ಲಿ ಮೂರನೇ ಫಲಾನುಭವಿಯಾಗಿ ಆಯ್ಕೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೀವಿ ನಾವು. ಸರ್, ಇವಾಗ 2 ವರ್ಷದಿಂದ ಪಂಚಾಯತಿಯಿಂದ ಮನೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ ಸರ್? ಅದೇ, ಈ ಸರ್ಕಾರದವರು ಕೊಡಬೇಕಾಗಿರೋದು ಮನೆ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. ಅದು ಸರ್ಕಾರದ ಗ್ರ್ಯಾಂಟ್ ಬರಬೇಕಾಗಿತ್ತು, ಸತ್ಯ. ಸರ್ಕಾರದಿಂದ ಗ್ರ್ಯಾಂಟ್ಗಳು ಬಿಡುಗಡೆ ಆಗದೇ ನಿಂತಿರೋದ್ರಿಂದ ಅದು ಪ್ರಾಬ್ಲಮ್ ಆಗಿದೆ. ಸರ್ಕಾರದವರು ಓ ಸರಿ ಪ್ರವಾಹ ಬಂದು ಅಲ್ಲಿ ಕೆಲವು ಮಡಿಕೇರಿ, ಶಿವಮೊಗ್ಗ ಆ ಭಾಗದಲ್ಲಿ ಇದಾಗಿತ್ತು. ಈ ಸರಿ ಕೊರೋನಾ ಅನ್ನೋ ವೈರಸ್ ಬಂದು ಇದಾಗಿದೆ. ಹಂಗಾಗಿ ಸರ್ಕಾರವೂ ಕೂಡ ಇವಾಗ ಸಂಕಷ್ಟದಲ್ಲಿದೆ. ಇಲ್ಲಿ ಜನಗಳದ್ದು ಸಂಕಷ್ಟದಲ್ಲಿದ್ದಾರೆ. ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ತಮ್ಮ ಹೆಸರು ಸರ್? ಜಗದೀಶ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇರೋಕ್ಕೆ ಮನೆಯಲ್ಲ ಮಾಡ್ತೀವಿ. ನಮ್ಗೆ ಇರೋಕ್ಕೆ ಒಂದಷ್ಟು ಮನೆ ಕೊಡಿಯಪ್ಪ, ನಮ್ಗೆ ಅಷ್ಟೇ ಸಾಕು. ಕೊಲ್ಲಪ್ಪಲ್ಲಿ ಸಹಾಯ ಮಾಡಿಷ್ಟು ಕಂಡೋರ್ ಬಂದು ವನವಾಸ ಮಾಡ್ತಾ ಇದ್ದೀನಿ ಕೊಲಿಯಪ್ಪ. ನಾನು ನನ್ನ ಮಗ ಕಟ್ಕೊಂಡು ನನ್ನ ಮಗಳು ಕಟ್ಕೊಂಡು ವನವಾಸ ಮಾಡ್ತಾ ಇದ್ದೀನಿ ಕೊಲಿಯಪ್ಪ. ನಿಮ್ಮ ಹೆಸರು ಏನಜ್ಜಿ? ನಂಜಮ್ಮ. ಯಾವೂರ ಗ್ರಾಮ ಇದು? ಮಾಳಗೂರು. ಮಾಳಗೂರು. ನಾವು ಮೂರೇ ಜನ ಇರೋರು. ಮುಂಜೆ ಮಂಜಮ್ಮನ ನೀವು ನೋಡಿದ್ರೆ ವಿಡಿಯೋ ಎಲ್ಲ ವಾಸ್ತವ ಏನಿದೆ ಅಂತ ನೋಡಿದ್ದೀರಾ? ಸೊ ಅದು ಇವಾಗ ಏನಾಗಿದೆ ಅಂದರೆ, ಈಗ ಅವ್ರದ್ದು ಸರ್ಕಾರದಿಂದ ಏನು ಮೂಲಭೂತ ಸೌಕರ್ಯಗಳು ಬೇಕೋ, ಈಗ ನೀರಾಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಮತ್ತು ಬೇರೆ ಏನೇ ಒಂದು ಮೂಲಭೂತ ಸೌಕರ್ಯಗಳು ಏನು ಸರ್ಕಾರದಿಂದ ಏನು ಸಿಗಬೇಕೋ ಅದು ಯಾವುದೇ ಒಂದೂ ಕೂಡ ಇವರು ಸಿಕ್ಕಿಲ್ಲ. ಈಗ ಕಾಡು ನಾಡಲ್ಲಿದ್ರೂ ಕಾಡಲ್ಲಿದ್ದ ಇರೋ ಥರ ವಾಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಉದ್ದೇಶ ಏನಂದರೆ, ಇದರಿಂದ ನಾವು ಯಾರನ್ನೋ ಒಬ್ಬರು ದೂರಿಸಬೇಕು ಮತ್ತು ಇದು ಮಾಡಬೇಕು ಅಂತ ಆ ಥರ ಏನಿಲ್ಲ. ರಾಜಕೀಯ ವ್ಯಕ್ತಿಗಳು ಒಂದು ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಮೂಲಭೂತ ಸೌಕರ್ಯ ಯಾರಿಗೆ ಸೇರಬೇಕೋ ಅದು ಸೇರ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಆ ಅದಕ್ಕೋಸ್ಕರ ಇದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ವೈಯಕ್ತಿಕವಾಗಿ ದ್ವೇಷ ಬೇಡ, ಮಾನವೀಯತೆಯಿಂದ ಏನಾದರೂ ಮಾಡೋಗಿದ್ರೆ ಈ ಥರ ಬಡವರಿಗೆ ಸ್ವಲ್ಪ ತಲುಪಿಸೋ ಕೆಲಸ ಮಾಡಿದ್ರೆ ಎಲ್ಲರಿಗೂ ಇದಾಗ ಹೆಲ್ಪ್ ಆಗುತ್ತೆ, ಮತ್ತು ನಮ್ಮ ಊರಿನ ಹೆಸರು ಉಳಿಯುತ್ತೆ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು ಸರ್? ಶಾಂತ್ ಕುಮಾರ್. ಗ್ರಾಮ ಸರ್? ಗ್ರಾಮ ಮಾಡಬೇಕು. ಥ್ಯಾಂಕ್ ಯು.